ಸ್ವಾತಂತ್ರ್ಯ ಎನ್ನುವ ಮೂಲ ಮಂತ್ರವನ್ನು ಇಡೀ ದೇಶಕ್ಕೆ ಮೊಟ್ಟ ಮೊದಲು ಒತ್ತಿ ಹೇಳಿದವಳು ವೀರರಾಣಿ ಕಿತ್ತೂರು ಚೆನ್ನಮ್ಮ. ಹಾಗಾಗಿಯೇ ಕಿತ್ತೂರು ಚೆನ್ನಮ್ಮಾಜಿಯವರನ್ನು ಸ್ವಾತಂತ್ರ್ಯದ ಬೆಳ್ಳಿ ಚುಕ್ಕಿ ಎಂದು ಇಡೀ ದೇಶದಲ್ಲಿ ನಾವು ಆ ತಾಯಿಯನ್ನು ಸ್ಮರಿಸಿಕೊಳ್ತಾ ಇದ್ದೇವೆ. ಸ್ವಾತಂತ್ರ್ಯಕ್ಕಾಗಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಎಂದು ಬೀಗುತ್ತಿದ್ದ ಬ್ರಿಟಿಷ್ ಸರ್ಕಾರಕ್ಕೆ ಚಳ್ಳೆಯನ್ನು ತಿನ್ನಿಸಿ ಸಿಂಹ ಸ್ವಪ್ನವಾಗಿರ್ತಕ್ಕಂಥ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯ ಬಲಗೈ ಬಂಟನಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣನನ್ನು ಆದಿಯಾಗಿ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥ ಎಲ್ಲ ಹೋರಾಟಗಾರರನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವೆಂದು ನಾವು ಭಾವಿಸಿಕೊಳ್ತಾ ಇದ್ದೇವೆ. ವೀರ ಶೂರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ದೇಶಗತಿಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೆಚ್ಚದೆಯಿಂದ ಹೋರಾಡಿ ಕಿತ್ತೂರು ದೇಸಾಯರಿಗೆ ಕನ್ನಡ ನಾಡಿಗೆ ಸ್ವಾಭಿಮಾನದ ವೀರ ಯೋಧನಾಗಿ ನಮ್ಮ ಮುಂದೆ ಗೋಚರಿಸುತ್ತಾನೆ. ಬ್ರಿಟಿಷರೊಂದಿಗೆ ನಡೆದಿರತಕ್ಕಂಥ ಪ್ರಥಮ ಯುದ್ಧದಲ್ಲಿ 1824 ಅಕ್ಟೋಬರ್ 23 ನಡೆದಿರತಕ್ಕಂಥ ಯುದ್ಧದಲ್ಲಿ ಸಂಗೊಳ್ಳಿ ರಾಯಣ್ಣ ಕೆಚ್ಚದೆಯಿಂದ ಹೋರಾಟ ಮಾಡ್ತಾ ಇದ್ದಾನೆ. ತದನಂತರದಲ್ಲಿ 2ನೇ ಬಾರಿಗೆ ನಡೆದಿರತಕ್ಕಂಥ ಹೋರಾಟದಲ್ಲಿ ಕಿತ್ತೂರಿಗೆ ಸೋಲುಂಟಾಗ್ತಾ ಇದೆ. ಈ ಸಂದರ್ಭದಲ್ಲಿ ಬಂಧಿತನಾಗಿರ್ತಕ್ಕಂಥ ರಾಯಣ್ಣ ಸ್ವಲ್ಪ ದಿನಗಳ ನಂತರ ಬಿಡುಗಡೆಗೊಂಡವ ಮೇಲೆ ಕಿತ್ತೂರಿನ ಕೋಟೆಯ ಮೇಲೆ ಮತ್ತೊಮ್ಮೆ ನಂದಿಧ್ವಜವನ್ನು ಹಾರಿಸಬೇಕು ಅನ್ನುವಂಥ ಕನಸನ್ನು ಕಟ್ಟಿಕೊಂಡು ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯವರ ಪ್ರತಿನಿಧಿಯಾಗಿ ಮತ್ತೆ ಸೈನ್ಯವನ್ನು ಒಡಗೂಡಿಸ್ತಕ್ಕಂಥ ಕಾರ್ಯದಲ್ಲಿ ಸದಾ ನಿರತನಾಗ್ತಾನೆ. ಅಲ್ಲಲ್ಲಿ ಅಲ್ಲಲ್ಲಿ ಭೂಗತನಾಗಿ ಗೆರಿಲ್ಲಾ ಯುದ್ಧ ತಂತ್ರಗಳ ಮೂಲಕ ಬ್ರಿಟಿಷರಿಗೆ ಸಿಂಹ ಸ್ವಪ್ನನಾಗಿ ತಲೆನೋವಾಗಿ ಪರಿಣಮಿಸ್ತಾನೆ. ಇಂಥ ಸಂಗೊಳ್ಳಿ ರಾಯಣ್ಣ ನಂದಗಢದಲ್ಲಿರ್ತಕ್ಕಂಥ ಸರ್ಕಾರಿ ಕಚೇರಿಯನ್ನು, ಸಂಪಗಾಮಿಯಲ್ಲಿರ್ತಕ್ಕಂಥ ಸರ್ಕಾರಿ ಕಚೇರಿಯನ್ನು ಸುಡುವುದರ ಮೂಲಕ ಪ್ರತಿರೋಧವನ್ನು ಒಡ್ಡುತ್ತಾನೆ. ಸರ್ಕಾರಕ್ಕೆ ಕಂದಾಯವನ್ನು ಕಟ್ಟುವುದರ ವಿರುದ್ಧ ಪ್ರತಿಭಟನೆ ನಿಲ್ತಾನೆ, ಸಂಘಟನೆಯನ್ನು ಮಾಡ್ತಾನೆ. ಮಾಸ್ತ್ ಮರಡಿಯ ಗೌಡರ ಮಗ ದತ್ತಕ ಪುತ್ರನಾಗಿರ್ತಕ್ಕಂಥ ಮಾಸ್ತ್ ಮರಡಿಯ ಗೌಡರ ಮಗನನ್ನು ಮುಂದಿಟ್ಕೊಂಡು ಆ ಯುವರಾಜನ ಮುಂದೆ ಇಟ್ಟುಕೊಂಡು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾನೆ. ಸಿಂಹ ಸ್ವಪ್ನವಾಗಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರಿಗೆ ಯಾವುದೇ ಕಾರಣಕ್ಕೂ ಕೂಡ ಸಿಗದೇ ತನ್ನದೇ ಆಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾನೆ. ಬೈಲಹೊಂಗಲದಲ್ಲಿ ಜೈಲಿನಲ್ಲಿದ್ದಾಗ ಚೆನ್ನಮ್ಮಾಜಿಯವರನ್ನು ಭೇಟಿ ಮಾಡೋದಕ್ಕಾಗಿ ಸ್ವಾಮೀಜಿಯವರ ವೇಷವನ್ನು ಧರಿಸಿಕೊಂಡು ಹೋಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯವರನ್ನು ಭೇಟಿ ಮಾಡಿ, ತಾಯಿ ನೀವು ಹೆದರಬೇಡಿ, ಮತ್ತೊಮ್ಮೆ ಕಿತ್ತೂರಿನ ಕೋಟೆಯ ಮೇಲೆ ನಂದಿಧ್ವಜವನ್ನು ಹಾರಿಸುವುದಕ್ಕೆ ನಾನು ಹಾಗೂ ನಮ್ಮ ನಾಡಿನ ಬಂಟರು ಸದಾ ಸಿದ್ಧರಿದ್ದೇವೆ. ಗೆದ್ದ ಕಿತ್ತೂರು ತಂದ ಉದ್ದ ಬೀಳುವೆ ತಾಯಿ, ಇಳದಿದ್ದರೆ ರಣದೊಳಗೆ ಮಡೆಯುವೆ, ಕದ್ದ ಮಾತಲ್ಲ ನಿಮ್ಮ ಆನೆ ತಾಯಿ ಎಂದು ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯವರಿಗೆ ರಾಯಣ್ಣ ಪ್ರಮಾಣ ಮಾಡ್ತಾ ಇದ್ದಾನೆ. ಸಂದರ್ಭದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಯವರು ಆಶೀರ್ವಾದವನ್ನು ಮಾಡಿ ರಾಯಣ್ಣನನ್ನು ಕಳಿಸಿಕೊಡ್ತಾ ಇದ್ದಾರೆ. ಅನೇಕ ಹೋರಾಟಗಳಲ್ಲಿ ಭೂಗತನಾಗಿ ತೊಡಗಿಕೊಂಡಿರ್ತಕ್ಕಂಥ ರಾಯಣ್ಣನ ಮೋಸದಿಂದ ಹಿಡಿದುಕೊಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಮೋಸದಿಂದ ಹಿಡಿದುಕೊಟ್ಟ ನಂತರ ಧಾರವಾಡದಲ್ಲಿ ವಿಶೇಷ ಕೋರ್ಟಿನಲ್ಲಿ ರಾಯಣ್ಣನನ್ನು ವಿಚಾರಣೆ ನಡೀತಾ ಇದೆ. ಆ ಸಂದರ್ಭದಲ್ಲಿ ರಾಯಣ್ಣನ ಮೇಲೆ ಇಲ್ಲದ ಅಪರಾಧಗಳನ್ನು ಹೊರಿಸಿ ಅವನು ಹಾಗೂ ಅವನ ಸಂಗಡಿಗರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ 1831 ಜನವರಿ 26 ಖಾನಾಪುರ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಂದಗಡದಲ್ಲಿ ಆಲದ ಮರಕ್ಕೆ ರಾಯಣ್ಣನ್ನು ಗಲ್ಲಿಗೆ ಏರಿಸ್ತಕ್ಕಂಥ ಒಂದು ಸಂದರ್ಭ ಒದಗಿ ಬರ್ತಾ ಇದೆ. ಆ ಒದಗಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ರಾಯಣ್ಣನನ್ನು ಕೊನೆ ಇಚ್ಛೆಯನ್ನು ಕೇಳ್ತಾರೆ. ನಮ್ಮ ಜನಪದೀಯ ಲಾವಣಿ ಪದಕಾರರು ಭಾಳ ಸುಂದರವಾಗಿ ಲಾವಣಿ ಪದಗಳಲ್ಲಿ ಹೇಳ್ತಾ ಇದ್ದಾರೆ. ಮನದನ ಆಸೆ ಬಿತ್ತರಿಸೋ ಬೇಗ ಜೈ ಭುವನೇಶ್ವರಿ ಅಪ್ಪನಿ ಕೊಡು ತಾಯಿ ನನಗ ಮನಿಗೊಬ್ಬ ಹುಟ್ಟಲಿ ರಾಯಣ್ಣ ಕನ್ನಡದ ನಡಿನಾಗ ಮನದನ ಆಸೆ ಬಿತ್ತರಿಸೋ ಬೇಗ ಜೈ ಭುವನೇಶ್ವರಿ ಅಪ್ಪನಿ ಕೊಡು ತಾಯಿ ನನಗ ಮನಿಗೊಬ್ಬ ಹುಟ್ಟಲಿ ರಾಯಣ್ಣ ಕನ್ನಡದ ನಡಿನಾಗ ಅಷ್ಟ್ರಾಗ ಗಲ್ಲಿಗೆ ಹಾಕ್ಯಾರೋ ಬಂಟರಾಯನಗ
ಹೀಗೆ ರಾಯಣ್ಣ ತನ್ನ ಗಲ್ಲಿಗೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಯಾವುದೇ ಹೆದರಿಕೆಗೊಳ್ಳದೆ ಭಾಳ ಧೈರ್ಯದಿಂದ ಗಲ್ಲಿಗೆ ತನ್ನ ಕೊರಳನ್ನು ಒಡ್ತಾ ಇದ್ದಾನೆ. ಹಾಗೇ ಒಬ್ಬ ರಾಯಣ್ಣ ಇವತ್ತು ಗಲ್ಲಿಗೆ ಏರಿದ್ರೆ ಏನಾಯಿತು, ಮುಂದಿನ ದಿನಮಾನಗಳಲ್ಲಿ ಕೆಂಪು ಮೋತಿಯ ಕುಂಡಿಗಳನ್ನು ಉಡಿಸೋದಕ್ಕಾಗಿ ಮಣಿಮಣಿಗೆ ಒಬ್ಬ ರಾಯಣ್ಣ ಹುಟ್ಟುತ್ತಾನೆ ಅನ್ನುವಂಥ ಮಾತನ್ನು ಹೇಳಿ ಭಾಳ ಸಂತೋಷದಿಂದ ನೇಣಿಗೇರ್ತಾನೆ. ತಾಯಿ ಚೆನ್ನಮ್ಮಾಜಿಯನ್ನು ನಂದಿಧ್ವಜವನ್ನು ನೆನಪು ಮಾಡಿಕೊಂಡು ಹರಹರ ಮಹಾದೇವ ಎಂದು ಆ ಒಂದು ನೇಣಿಗೆ ಕೊರಳೊಡ್ತಾ ಇದ್ದಾನೆ. ನಮ್ಮ ಜಾನಪದ ಕವಿಗಳು ಹಾಡ್ತಾರೆ, ಹುಲಿಯೂ ಹುಟ್ಟಿತೋ ಕಿತ್ತೂರ ನಾಡಾಗ ಬಂಟರಾಯಣ್ಣ ಸಂಗೊಳ್ಳಿ ಊರಾಗ ಇಂಗ್ಲೀಷರ ಮ್ಯಾಲ ಸಿಟ್ಟಿಟ್ಟ ಮನದಾಗ ಒಪ್ಪ ತುಳತಿದ್ದೋ ರಾಯಣ್ಣ ಕುಲಕರ್ಣಿ ಕಾಲಾಗ ಲಕುಟಿ ಬರಿತಾನ ಬಾಳಪ್ಪ ಮನ ಬಂದಂಗ ಹುಲಿಯೂ ಹುಟ್ಟಿತ್ತೋ ಕಿತ್ತೂರ ನಾಡಾಗ. ಹೀಗೆ ಅಂಥ ಎಲ್ಲ ಮಹನೀಯರು ಮಾಡಿರ್ತಕ್ಕಂಥ ತ್ಯಾಗ ಬಲಿದಾನದಿಂದಲೇ ಭಾರತವು ಇಂದು ಸ್ವತಂತ್ರವಾಗಿ ಮುನ್ನಡೀತಾ ಇದೆ. ಈಗ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿ ಎಲ್ಲ ಭಾರತೀಯರಿದ್ದೇವೆ. ಮತ್ತೊಮ್ಮೆ ಆ ಎಲ್ಲ ಚೇತನಗಳಿಗೆ ಒಂದು ಸಲಾಂ ಹೇಳಿ ಪದೇ ಪದೇ ಅವರನ್ನೆಲ್ಲ ನೆನಪಿಸಿಕೊಳ್ತಾ ಇರೋಣ ಅಂಥೇಳಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೇನೆ.